ಇವರ ಕಿಚ್ಚ ಸುದೀಪ್ ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ನಲ್ಲಿ ಮನೆ ಮಂದಿಗೆಲ್ಲ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ರು. ಅವಶ್ಯಕತೆಗೂ ಮೀರಿ ಅತಿಯಾಗಿ ಪ್ರವರ್ತಿಸಿದಂಥ ಮನೆ ಮಂದಿಗೆ ತಿಳಿ ಹೇಳಿದರು, ಬುದ್ಧಿ ಹೇಳಿದರು. ಆದರೆ ಇಷ್ಟೆಲ್ಲ ಆದಮೇಲೆ ಮನೆಯಲ್ಲಿನ ಕೆಲ ಜನ ಮಾತ್ರ ತಮ್ಮ ಅಸಲಿ ಬುದ್ಧಿಯನ್ನು ತೋರಿಸ್ತಾ ಇದ್ದಾರೆ. ಹೌದು, ಕಿಚ್ಚ ಸುದೀಪ್ ಪ್ರಶ್ನೆಗೆ ಚೈತ್ರಾ ಕುಂದಾಪುರ ಗಿಲ್ಟ್ ಫೀಲಲ್ಲಿಯೇ ಇದ್ರು. ಆದರೆ ಪಂಚಾಯಿತಿ ಮುಗಿದ ಮೇಲೆ ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ವರ್ತಿಸಿದ್ದಾರೆ. ಸುದೀಪ್ ಮಾತಿಗೆ ಚಾನ್ಸ್ ಕೊಡಲೇ ಇಲ್ಲ ಅನ್ನುವ ಹಾಗೆ ಮನೆಯ ಸದಸ್ಯರ ಮುಂದೆ ಮಾತನಾಡಿದ್ದಾರೆ. ನಾನು ಮಾತನಾಡುವಾಗ ಬೇಕಂತಲೇ ನನ್ನನ್ನು ಸುಮ್ಮನಾಗಿಸಿದ್ದಾರೆ ಅಂದಿದ್ದಾರೆ. ಸುದೀಪ್ ನಮಗೆ ಕ್ಲಾಸ್ ತೆಗೆದುಕೊಂಡ್ರು ಅನ್ನೋದೇ ಜನಕ್ಕೆ ತೋರಿಸ್ತಾರೆ ಹೊರತು ನಾವು ಏನು ಹೇಳಿದ್ದೇವೆ ಅನ್ನೋದನ್ನು ಹೈಲೈಟ್ ಮಾಡೋದೇ ಇಲ್ಲ. ಜಗದೀಶ್ ಪರವಾಗಿಯೇ ಸುದೀಪ್ ಮಾತನಾಡಿದ್ದಾರೆ, ಹಾಗೇ ಫೀಲ್ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಚೈತ್ರಾ ಕುಂದಾಪುರ ಹೇಳ್ಕೊಂಡಿದ್ದಾರೆ. ಚೈತ್ರಾ ಕುಂದಾಪುರ ಇನ್ನೂ ಸಾಕಷ್ಟು ಮಾತನಾಡಿದ್ದಾರೆ. ಸುದೀಪ್ ಅಷ್ಟು ಸ್ಪಷ್ಟವಾಗಿ ಚೈತ್ರಾ ಕುಂದಾಪುರಗೆ ಕ್ಲಾಸ್ ಕೊಟ್ಟ ನಂತರವೂ ಕೂಡ ಆಕೆಗೆ ತಪ್ಪು ಅರ್ಥವಾದಂತೆ ಕಾಣ್ತಿಲ್ಲ. ನಾನು ಮಾಡಿರೋದೇ ಸರಿ ಅನ್ನೋ ಫೀಲಲ್ಲಿಯೇ ಇದ್ದಾರೆ. ಜಗದೀಶ್ ಪರವಾಗಿಯೇ ಸುದೀಪ್ ಮಾತನಾಡಿದರು, ನನಗೆ ಮಾತನಾಡೋಕೆ ಚಾನ್ಸ್ ಕೊಡಲೇ ಇಲ್ಲ ಅಂತಲೂ ಹೇಳ್ಕೊಂಡಿದ್ದಾರೆ. ಸುದೀಪ್ ಹೇಳಿರೋದು ಏನು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಜಗದೀಶ್ ಅವರಿಗೆ ಕೆಟ್ಟದಾಗಿಯೇ ಮಾತನಾಡಿರೋ ಚೈತ್ರಾ ಕುಂದಾಪುರ ಅವರಿಗೆ ಗಿಲ್ಟ್ ಇಲ್ಲವೇ ಇಲ್ಲ ಅನ್ನಿಸ್ತಾ ಇದೆ. ಹಾಗೆಯೇ ನಮ್ಮನ್ನು ಕೆಟ್ಟದಾಗಿಯೇ ತೋರಿಸಿದ್ದಾರೆ ಅನ್ನೋ ಅರ್ಥದಲ್ಲಿ ಚೈತ್ರಾ ಹೇಳ್ಕೊಂಡಿದ್ದಾರೆ. ಚೈತ್ರಾ ಕುಂದಾಪುರ ಜಗಳ ನಿಲ್ಲೋ ಹಾಗೆ ಕಾಣೋದಿಲ್ಲ. ಪಂಚಾಯಿತಿ ಬಳಿಕ ಮನೆಯ ಸದಸ್ಯರು ಅನೇಕರು ಬದಲಾಗಿದ್ದಾರೆ. ಆದರೆ ಚೈತ್ರಾ ಕುಂದಾಪುರ ಹೊರತುಪಡಿಸಿ ತನ್ನದೇ ಸರಿ ಅನ್ನೋ ಅಹಂಕಾರದಲ್ಲೇ ಚೈತ್ರಾ ಮಾತನಾಡ್ತಾ ಇದ್ದಾರೆ. ಇದೇ ರೀತಿ ಇದ್ರೆ ಚೈತ್ರಾ ಏನಾಗ್ತಾರೋ ಏನೋ. ಮುಂದಿನ ಪಂಚಾಯಿತಿಯಲ್ಲಿ ಚೈತ್ರಾ ಮಾತು ಚರ್ಚೆ ಆಗಬಹುದು. ಸದ್ಯ ಚೈತ್ರಾ ತಾವೇ ಸರಿ ಅನ್ನೋ ಹಾಗೆ ವರ್ತಿಸಿರುವುದನ್ನು ಸುದೀಪ್ ನೋಟಿಸ್ ಮಾಡೇ ಮಾಡ್ತಾರೆ.